ರಾಜ್ಯಸಭೆ ಕಲಾಪದಲ್ಲಿ ಮಣಿಪುರ ಹಿಂಸಾಚಾರ ಘಟನೆ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಹೇಳಿಕೆ ನೀಡಬೇಕು ಎಂದು ಇಂದೂ ಸಹ ಪ್ರತಿಪಕ್ಷಗಳು ಒತ್ತಾಯಿಸಿದವು. ಮಣಿಪುರ ಮತ್ತು ಹರಿಯಾಣದಲ್ಲಿ ನಡೆದ ಗಲಭೆ ಹಾಗೂ ಶಾಸಕಾಂಗ ಮಂಡಳಿಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಸೇರಿದಂತೆ ಚರ್ಚೆಗೆ ಪ್ರತಿಪಕ್ಷಗಳು ನೀಡಿದ್ದ 39 ನೋಟಿಸ್ಗಳನ್ನು ಸಭಾಪತಿ ನಿರಾಕರಿಸಿದರು. ಆಲ್ ಇಂಡಿಯಾ ತೃಣಮೂಲ ಕಾಂಗ್ರೆಸ್ನ ಡೆರೆಕ್ ಒಬ್ರಿಯಾನ್ ಅವರು ಮಣಿಪುರದಲ್ಲಿ ನಡೆಯುತ್ತಿರುವ ಘಟನೆಗಳ ಬಗ್ಗೆ ಚರ್ಚಿಸಲು ಕನಿಷ್ಠ 6-8 ಗಂಟೆಗಳ ಸಮಯ ನೀಡಬೇಕೆಂದು ಆಗ್ರಹಿಸಿದರು. ಸದನದ ನಾಯಕರೊಂದಿಗೆ ತಮ್ಮ ಕೊಠಡಿಯಲ್ಲಿ ಮಣಿಪುರ ವಿಷಯವಾಗಿ ಚರ್ಚಿಸುವ ಸಂಬಂಧ ಭೋಜನ ವಿರಾಮದಲ್ಲಿ ಸಭೆ ಕರೆಯುವುದಾಗಿ ಸಭಾಪತಿ ಜಗದೀಪ್ ಧನ್ಕರ್ ಸದನದಲ್ಲಿ ತಿಳಿಸಿ ಕಲಾಪ ಮುಂದುವರೆಸಿದರು. ಈ ವೇಳೆ ಎದ್ದುರಿಂದ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಮಣಿಪುರ ವಿಚಾರವಾಗಿ ಪ್ರಧಾನಿ ಹೇಳಿಕೆ ನೀಡುವಂತೆ ಹಲವು ಬಾರಿ ನೋಟಿಸ್ ನೀಡಿದರೂ ರದ್ದುಗೊಳಿಸಲಾಗುತ್ತಿದೆ. ಈ ವಿಚಾರವನ್ನು ಘನತೆಯಾಗಿ ಪರಿಗಣಿಸಲಾಗಿದೆ. ನಮ್ಮೊಂದಿಗೆ ಚರ್ಚಿಸುವವರೆಗೆ ಕಲಾಪವನ್ನು ಮುಂದೂಡಬೇಕು ಎಂದು ಹೇಳಿದರು. ಇದಕ್ಕೆ ಆಡಳಿತ ಪಕ್ಷದ ಸದಸ್ಯರು ವಿರೋಧ ವ್ಯಕ್ತಪಡಿಸಿದರು. ಈ ವೇಳೆ ಸದನದಲ್ಲಿ ಗದ್ದಲ ಉಂಟಾಯಿತು. ಬಳಿಕ ಪ್ರಶ್ನೋತ್ತರ ಕಲಾಪವನ್ನು ಮುಂದುವರಿಸಲಾಯಿತು. लेकिन मुझे समझ में नहीं आ रहा ये प्रेस्टीज इश्यू क्यों बन गया. 267 में एक हमको कहने के लिए तो मौका मिलता है और आपने ये भी कहा कि उसको एडमिट करने के लिए कारण होना चाहिए. यस मिस्टर प्रमोद तिवारी. ಮಧ್ಯಾಹ್ನ 2 ಗಂಟೆಗೆ ಮತ್ತೆ ಕಲಾಪ ಆರಂಭವಾದಾಗ ಕಾಂಗ್ರೆಸ್ನ ಪ್ರಮೋದ್ ತಿವಾರಿ ಮಣಿಪುರ ವಿಚಾರವಾಗಿ ಚರ್ಚೆಗೆ ಒತ್ತಾಯಿಸಿದರು. ಇದಕ್ಕೆ ಅವಕಾಶ ನೀಡದೆ ಕಲಾಪ ಮುಂದುವರಿಸಲಾಯಿತು. ವಿಪಕ್ಷಗಳ ಗದ್ದಲದ ನಡುವೆ ಸದನದಲ್ಲಿ ಕಡಲಾಚೆಯ ಪ್ರದೇಶಗಳ ಖನಿಜ ಅಭಿವೃದ್ಧಿ ಮತ್ತು ನಿಯಂತ್ರಣ ತಿದ್ದುಪಡಿ ಮಸೂದೆ 2023ನ್ನು ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಪ್ರಹ್ಲಾದ ಜೋಶಿ ಪರಿಗಣನೆ ಮತ್ತು ಅಂಗೀಕಾರಕ್ಕಾಗಿ ಮಂಡಿಸಿದರು. ಚರ್ಚೆ ಬಳಿಕ ಈಗಾಗಲೇ ಲೋಕಸಭೆಯಲ್ಲಿ ಅಂಗೀಕಾರವಾಗಿರುವ ಈ ಮಸೂದೆಯಡಿ ಕಡಲಿನಲ್ಲಿ ಗಣಿಗಾರಿಕೆಯನ್ನು ನಿಯಂತ್ರಿಸಲಾಗುತ್ತದೆ. ಸಾಗರ ಪರಿಸರವನ್ನು ಸಂರಕ್ಷಿಸುವ ಉದ್ದೇಶ ಹೊಂದಿದೆ. ಈ ಮಸೂದೆ ಅಂಗೀಕಾರವಾಗುವ ವಿಶ್ವಾಸವಿದೆ ಎಂದು ಪ್ರಹ್ಲಾದ ಜೋಶಿ ತಿಳಿಸಿದರು. ಬಳಿಕ ಧ್ವನಿಮತದ ಮೂಲಕ ತಿದ್ದುಪಡಿ ಮಸೂದೆಯನ್ನು ಅಂಗೀಕರಿಸಲಾಯಿತು. ऐसे तो क्रूड ऑयल और नेचुरल गैस का तो डिपार्टमेंट अलग है, उसका एक्सप्लोरेशन वगैरह चल रहा है, लेकिन कंस्ट्रक्शन स्टैंड है, उसमें हैवी मिनरल्स है, लाइम मड है, पॉलीमेटेलिक नूडल्स है, क्रस्ट है, ये सब रहते हुए भी 2002 तक एक कानून भी हम बना नहीं पाए. वी कुड नॉट इवन एनैक्ट ए लॉ इवन टिल 2002. फॉर्म द रूल्स, we'll draft the rules and usme bhi hum sab consultation karenge. ultimately it is a federal structure hai sir. jab federal structure mein sabse baatcheet karke hi humko jana padta hai. aur ek concern vyakt kiya hai ga, maine bhul gaya tha, beach and mineral ke bare mein. aapka beach and mineral psu ke paas hi rahega. this is what i would like to clarify to the entire nation. clause 1, the enacting formula and the title stand part of the bill. Those in favor will please say aye. Aye. Those against will please say no. I think the ayes have it, the ayes have it, the ayes have it. Clause 1, the enacting formula and the title are adopted. Mani Sri Prahlad Joshi to move that the bill be passed. Sir, I move that bill be passed. Motion moved that the bill be passed. The question is that the bill be passed. Those in favor will please say aye. Those against will please say no. I think the ayes have it, the ayes have it, the ayes have it. The bill is passed. ನಂತರ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಮಂಡಿಸಿದ ನಿಯತಕಾಲಿಕಗಳ ಪತ್ರಿಕಾ ಮತ್ತು ನೋಂದಣಿ ಮಸೂದೆ 2023ನ್ನು ಚರ್ಚೆಗೆ ತೆಗೆದುಕೊಳ್ಳಲಾಯಿತು. ಡಿಎಂ ಆರ್ ಆರ್ಎನ್ಐ ಪ್ರೆಸ್ ರಿಜಿಸ್ಟರ್ ಪಾಸ್ 60 ದಿನ ಡಿಎಂ ಜವಾಬ್ ದೇತೆ ಹೇ तो आरएनआई उसको कंसीडर करके, सर आरएनआई उसको कंसीडर करके उसको लाइसेंस दे देगा. अगर डीएम जवाब नहीं भी देता है तो 60 दिन के बाद आरएनआई यानी कि प्रेस रजिस्ट्रार आपको सर्टिफिकेट दे देगा. अब आपको 3 साल का इंतजार या 2 साल का इंतजार नहीं, केवल 2 महीने के बाद आपको अपनी प्रेस को पीरियोडिकल को रजिस्ट्रेशन का अवसर मिलेगा.